ಇಪ್ಪತ್ತೊಂದು ಆರು 2021 ಶುಕ್ರವಾರ ಕರ್ನಾಟಕದ ಪ್ರಖ್ಯಾತ ದಲಿತ ಸಾಹಿತಿ ಮಾಜಿ ವಿಧಾನ ಪರಿಷತ್ ಸದಸ್ಯರೂ ಆಗಿರುವ ಡಾಕ್ಟರ್ ಸಿದ್ದಲಿಂಗಯ್ಯನವರು ನಿಧನ ಹೊಂದಿದ್ದರು. ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರಲು ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 12/6/2021 ನೆಹರು ಸರ್ಕಲ್ನ ಬಳಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ದಲಿತರು ದಲಿತ ಯುವಕರು ವಿದ್ಯಾವಂತರು ಹಿಂದುಳಿದವರು ಹಿಂದೆ ಉಳಿತಾ ಇದ್ರು.
ಅವರು ಸಾಹಿತ್ಯದ ಮೂಲಕ ಕ್ರಾಂತಿಯನ್ನೇ ಮಾಡಬಹುದು ಅನ್ನೋದನ್ನು ಒಂದು ಪುಸ್ತಕದ ಮೂಲಕ ಸಾರಿದ್ರು. ಇವತ್ತು ಅಲ್ಲಿವರೆಗೂ ಕೂಡ ಇದ್ದಂಥ ಸಾಹಿತ್ಯವನ್ನು ಬಸವಲಿಂಗಪ್ಪ ರಾದಿಯಾಗಿ ಇವರು ಸಹ ಸೇರಿ ಇವರು ಸಹ ಸಾಹಿತ್ಯ ಅಂತ ವಿಧಾನ ಸಭೆಯಲ್ಲಿ ಹೇಳಿದಂಥ ಘಟನೆ ಕೂಡ ನಡೀತು. ನಿನ್ನೆ ತೀರೋದಾಗ ಭಾಳ ದುಃಖ ಆಯಿತು. ಟಿ ವಿ ಮಾಧ್ಯಮದಲ್ಲಿ ನಾವು ನೋಡಿದ್ವಿ, ಭಾಳ ದುಃಖ ಆಯಿತು ಅವರಿಗೆ. ಈ ವೇಜಲ್ಲೇ ಅವರು ಮರಣ ಹೊಂದಿದ್ದಾರೆ ಕೋವಿಡ್ಗೆ ಅಂದರೆ ಭಾಳ ನಂಬಲಾರದ ಗೊತ್ತಾಗಿತ್ತು. ಅದಕ್ಕೆ ನಾವು ಎಲ್ಲ ದಲಿತರಿಗೆ ಫೋನ್ ಮಾಡಿದ್ವಿ, ಇಲ್ಲ ಬೆಳಗ್ಗೆ ಮಾಡೋಣ ಅಂತ ಕಾರ್ಯಕ್ರಮ ಮಾಡಿದ್ರು. ಅವರು ಅಕಾಲಿಕ ಮರಣವಾಗಿದ್ದಾರೆ. ಇಡೀ ದಲಿತರ ಬಗ್ಗೆ ಯಾರೇ ಮಲೆಯ ಮಾದರಿ ಅಂತ ಯಾರಂದ್ರೆ ನಾವು ವಿರುದ್ಧವಾಗಿ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಪ್ರತಿಭಟನೆ ಮಾಡಿದಂಥ ವ್ಯಕ್ತಿಯ ಭಯ ಅವ್ರು ಯಾವುದೇ ಕವನ ಬರೆದು ಸಹ ಓದೋಣ ಅಂತ ಅಂತ ಒಂದು ನಾಗರಾಜಪ್ಪ ಸಾಹಿತಿಗಳಿಗೆ ಮತ್ತು ಎಲ್ಲ ಹೆಲ್ತ್ ಚಿಕ್ಕನಾಯಕರಲ್ಲಿ ಈ ವಾರ್ತೆಗಳು.